ಅಂದ್ರೆ ಅರ್ಥ ಏನು? ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ, ಬೆಳಗ್ಗೆ ಇಂದ್ರು ನಾಯಿ ನರಿಗಳಂತೆ ಕಚ್ಚಾಡ್ತಾ ಇದ್ದಾರೆ, ನಿಲ್ಲಿಸಬೇಕು ಅನ್ನೋದನ್ನ ಬೇರೆ ಭಾಷೆಯಲ್ಲಿ ಹೇಳಿದ್ದಾರೆ ಅವರು ಅಷ್ಟೇ. ಕೇಂದ್ರ ಸರ್ಕಾರದಿಂದ ನಾನು ಈಗಾಗಲೇ ಹೋಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಮೊದಲಿದ್ದಂಥ ಸೆಕ್ಯೂರಿಟಿ ಮಾತ್ರ ಸಾಕು, ಬೇರೆ ಹೆಚ್ಚುವರಿ ಸೆಕ್ಯೂರಿಟಿ ಅಗತ್ಯ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಕನ್ವಿನ್ಸ್ ಮಾಡ್ತಾ ಇದ್ದೇನೆ. ಸೊ ಅದರಿಂದ ನಾನು ಆ ಥರದ ಎಟ್ ಪ್ಲಸ್ ಈ ಥರದ್ದು ಯಾವುದು ಬೇಡ, ಮೊದಲಿದ್ದಂಥ ಸೆಕ್ಯೂರಿಟಿ ಇದ್ರೆ ಸಾಕು. ಸರ್, ನಿಮ್ಮ ಸೆಕ್ಯೂರಿಟಿನೇ ಭಯ ಹುಟ್ಟಿದ್ಯಾ? ಆ ಸೆಕ್ಯೂರಿಟಿ ಇದ್ರೆ ನನ್ನ ಅಕ್ಕಪಕ್ಕ ಓಡಾಡೋಕೆ ಯಾರು ಹತ್ರನೇ ಬರೋಕ್ಕಾಗದಿರೋ. ಸೊ ನಾನು ಜನರ ಮಧ್ಯೆ ಇರುವಂಥವನು, ಅದಕ್ಕೋಸ್ಕರ ಹೋಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಮೊದಲಿದ್ದಂತೆ ನನಗೆ ಸೆಕ್ಯೂರಿಟಿ ಕೊಡಿ ಸರ್. ಮೈತ್ರಿ ವಿಚಾರ ಕುಮಾರಸ್ವಾಮಿ ರಾಮರ್ ಮೂರಕ್ಕಿದೆ ಹೇರಿ ಹೋಗ್ತಾರೆ ಅಂತ ಇತ್ತು, ಮೃತಕ್ ಹೋಗಿದೆ. ಅದ್ರ ಅಂತಿಮವಾಗಿ ಯಾಕಂದ್ರೆ ಪರಿಷತ್ ಚುನಾವಣೆ ಸರ್ ಇನ್ನೂ ಅಭ್ಯರ್ಥಿಗಳ ಘೋಷಣೆ ಮಾಡಿಲ್ಲ, ಕಾಂಗ್ರೆಸ್ ಘೋಷಣೆ ಮಾಡಿದ್ದಾರೆ. ಅದು ಸರ್, ಅದಕ್ಕೂ ಪೂರ್ವದಲ್ಲಿ ಈ ಲೋಕಸಭೆ ಚುನಾವಣೆ ಮಾತ್ರ ಮೈತ್ರಿಯೋ ಅಥವಾ ಈ ಪರಿಷತ್ಗೂ ಅನ್ವಯವಾಗಿಲ್ಲ? ಕೇಂದ್ರ ನಾಯಕರಿಗೆ ಬಿಟ್ಟಂತದ್ದು, ಚರ್ಚೆ ಮಾಡೋದು.